ದೆಹಲಿಯ ಜಂತರ್ ಮಂತರ್ನಲ್ಲಿ ಅನುದಾನ ಕಹಳೆ ಬಹಳ ದೊಡ್ಡ ಮಟ್ಟದಲ್ಲಿ ಮುಳುಗಲಿದೆ. ತಡರಾತ್ರಿ ಸ್ಥಳ ವೀಕ್ಷಣೆಯನ್ನ ಮಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ನಡೆಯುವಂತಹ ಬೃಹತ್ ಹೋರಾಟಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರಿಗೆ ಹಾಗೆ ಜೆಡಿಎಸ್ ನಾಯಕರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇದು ಕೇಂದ್ರದ ವಿರುದ್ಧ ಅಥವಾ ಬಿಜೆಪಿ ವಿರುದ್ಧ ಹೋರಾಟ ಅಲ್ಲ, ಕನ್ನಡಿಗರಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಹಾಗಾಗಿ ಎಲ್ಲರೂ ಕೂಡ ಭಾಗಿಯಾಗಬೇಕು, ಅದರಲ್ಲೂ ಕೂಡ ಮುಖ್ಯವಾಗಿ ಸಂಸದರೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು ಘೋಷ ವಾಕ್ಯದೊಂದಿಗೆ ಧರಣಿಯನ್ನ ಹಮ್ಮಿಕೊಳ್ಳಲಾಗುತ್ತೆ. ತಡರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳ ವೀಕ್ಷಣೆಯನ್ನ ನಡೆಸ್ತಾ ಇದ್ದಾರೆ, ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯದ ಹಿತವನ್ನ ಕಾಪಾಡಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ನಿಂದ ಫೆಬ್ರವರಿ 7ರಂದು ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆಯ ಹಮ್ಮಿಕೊಳ್ಳಲಾಗ್ತಾ ಇದೆ. ಫಿಲಂ ಡೈರೆಕ್ಟರ್ ಕೂಡ ಯಾರು ಇಲ್ಲ, ಫಿಲಂ ಪ್ರೊಡ್ಯೂಸರ್ ಯಾರಾಗ್ಲಿ ಹೇಳಲೇಬೇಕು. ಬೊಮ್ಮಾಯಿಯವರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಬಜೆಟಲ್ಲಿ ಸಿಂಪಲ್, ನಾನು ಬೇರೆದಕ್ಕೆಲ್ಲ ಇರಲಿ, ನಿಮ್ಮ ಬಜೆಟಲ್ಲಿ, ನಾನೀಗ ಇರಿಗೇಷನ್ ಮಿನಿಸ್ಟರ್ ಇದ್ದೀನಿ, 5,200 ಕೋಟಿ ರೂಪಾಯಿನ 300 ಕೋಟಿನ ನೀವು ಸೇರಿಸಿ ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ಯಾವ ಯಾಕೆ ಅನೌನ್ಸ್ ಮಾಡಿದ್ರಿ? ನಿರ್ಮಲಾ ಸೀತಾರಾಮ್ ಅವರು ಅವರ ಬಜೆಟ್ ಓದಬೇಕಾದ್ರೆ ನಾನು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅದನ್ನು ತೆಗೆದುಕೊಂಡು ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ಮೇಲೆ ಅವ್ರ ಬಜೆಟಲ್ಲಿ ಅವ್ರು ಅನೌನ್ಸ್ ಮಾಡಿದ್ಮೇಲೆ ಆ ದುಡ್ಡು ಕೊಡಿಸ್ಬೇಕಾದ್ದು ಯಾರ್ದು ಏನು ಸ್ಟೆಂಟ ಇದು? ನಿಮ್ಗೇನೋ ಬಾಯಿ ಇಲ್ಲ ಅಂದ್ರೆ ನಮ್ಮ ಬಾಯಿ ಇಲ್ವಾ? ನೀವು ನ್ಯಾಯ ಕೊಡಿಸ್ಬೇಕಾಯ್ತು. ಸ್ಟೆಂಟ್ ಏನು ಮತ್ತೆ ಯಾಕೆ ನೀವು ಓದಿದ್ರಿ? ನೀವು ಯಾಕೆ ನಿಮ್ಮ ಬಜೆಟಲ್ಲಿ ಸೇರಿಸ್ಕೊಂಡ್ರಿ? ಬೊಮ್ಮಾಯಿಯವರೇ, ನೀವು ಇರಿಗೇಷನ್ ಮಿನಿಸ್ಟರ್ ಆಗಿದ್ರಿ, ಚೀಫ್ ಮಿನಿಸ್ಟರ್ ಜೊತೆಗೆ ಇರಿಗೇಷನ್ ಮಿನಿಸ್ಟರ್ ಕೂಡ ನೀವು ಆಗಿದ್ರಿ. ಅವರು ಪೇ ಕಮಿಷನಲ್ಲಿ ತೊಂದರೆ ಆಯಿತು, ನಾವು ಸರಿಯಾಗಿ ಹೋಗ್ತದೆ, ನಮಗೇನು ಇದಿಲ್ಲ ಅಕ್ಕಿಲ್ಲ, ಅವ್ರಿಗೆ ಬಿಟ್ಬಿಟ್ಟಿದ್ವಿ, ನಾವು ಯಾರು ಕಡಿಮೆ ಮಾಡೋಕ್ಕಿಲ್ಲ, ಜಾಸ್ತಿ ಮಾಡೋಕ್ಕಿಲ್ಲ ಅಂತ ನಿರ್ಮಲಾ ಸೀತಾರಾಮ್ ಇವ್ರು ಪಾರ್ಲಿಮೆಂಟ್ ಹೇಳಿದ್ದಾರೆ. ಅದೊಂದು ಪದ್ಧತಿ ಹೇಳಿದ್ದಾರೆ, ನಾವು ಅದ್ರಲ್ಲಿ ತಾರತಮ್ಯ ಇದೆ ಅಂತ ನಾವು ಒಟ್ಟಾರೆಗೆ ನಮ್ಮ ರಾಜ್ಯಕ್ಕೆ ನಿರಂತರವಾಗಿ ಆಗ್ತಾ ಇರುವಂತಹ ಅನ್ಯಾಯ ಆಗಿರ್ಬೋದು, ತಾರತಮ್ಯ ಆಗಿರ್ಬೋದು, ಮಲತಾಯಿ ಧೋರಣೆಯನ್ನ ಖಂಡಿಸಿ ರಾಜ್ಯದ ಹಿತವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ರಣಕಹಳಿಯನ್ನ ಮೊಳಗಿಸೋದಕ್ಕೆ ಸನ್ನದ್ಧರಾಗಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದಕ್ಕೆ ಕಾಂಗ್ರೆಸ್ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದೆ. ಹಾಗಾದ್ರೆ ಕಾದು ನೋಡ್ಬೇಕಾಗುತ್ತೆ ಹೇಗ್ ಪ್ರತಿಭಟನೆಯನ್ನ ನಡೆಸ್ತಾರೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಅಂತ.